ಪಾಂಚಾಲಿ ಪ್ರಿಯ ಪಾಂಚಾಲಿ, ಹೇಗೆ ಹೇಗೆ ನಿಷ್ಕಾರಣವಾಗಿ ಹೇಳುತ್ತಿರುವೆ ಕಾರಣವೇನು? ಹೇಗೆ ಈ ರೀತಿ ಚಿಂತಾ ಮಗ್ನಾಗಿ ಹೇಳುತ್ತಿರುವೆ? ಅಯ್ಯೋ ಪತಿಗಳು 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 ತಪಸ್ಸು ಮಾಡಿ ಪಡೆಯಬೇಕು ಇಂತಹ ಪತಿಗಳು. ಪಾಂಚಾಲಿ ಅಣ್ಣನು ಮಾಡಿದ ಆ ಒಂದು ದಿನದ ಅವಿವೇಕವುಲ್ಲ, ನಾನು ನಿನ್ನಲ್ಲಿ ಎಷ್ಟು ಬಾರಿ ಪರಿಪರಿಯಾಗಿ ಬೆಳೆದಿರುವೆನು. ಅಣ್ಣನ ಆ ಒಂದು ಅವಿವೇಕವನ್ನು ಚೆಂದು ಆಗಿತ್ತು ಆಗಿ ಹೋಗಿತ್ತು. ಅದನ್ನು ಮರೆತು ಬಿಡು. ದುಃಖಿಸಲು ಕಾರಣವೇನು? ನನ್ನೊಡನೆ ತಿಳಿಸಬಾರದೆ ಆದ್ರೆ ಅದರಿಂದ ಪ್ರಯೋಜನವೇನು? ನೀವು ಎಷ್ಟೇ ಆದ್ರೂ ನಿಮ್ಮ ಅಣ್ಣನ ಆಜ್ಞೆ ಬರ್ತು. ಅದು ಹಿಂದಿನ ಮಾತು, ಈಗ ನಾನು ಯಾರಲ್ಲ. ಹೇಳುವುದು ಕೇಳಿ, ಈ ದಿನ ಹಸ್ತಿನಾಮೆ ಮಂದಿರಕ್ಕೆ ದೇವಿ ದರ್ಶನಕ್ಕಾಗಿ ಹೋಗಿದ್ದೆನು. ಅಲ್ಲಿಗೆ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ನೀವು ವಾಸಕ್ಕಾಗಿ ಐದು ಗ್ರಾಮಗಳನ್ನು ಬೇಡಲು ದೂತಕ್ಕೆ ದೂತನನ್ನು ಆಸ್ಥಾನಕ್ಕೆ ಕಳಿಸಿದ್ರಿ, ಇನ್ನೇನು ಸಂಧಿ ಆಗುದು? ಆಗಲಾದ್ರೆ ನಿನ್ನ ಬಿಜ್ಜದ ಕಡೆ ಮೂಡಿಯನ್ನು ಕಟ್ಟುವೆ ಎಂದು ಅಪಾಸ್ಯ ಮಾಡಿ ನಕ್ಕಳು ಪ್ರಿಯ. ಏನು ದುರ್ಯೋಧನ ಪ್ರಯತ್ನ? ಯಾರು ಯಾರು ಕಟ್ಟುವುದಿಲ್ಲವೇ? ಬಾಪು ಪಾಂಚಾಲಿ ಬಾಪು, ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೀವಿ.
ಸಂಗಡ ಕದನ ಮಾಡುವುದರಲ್ಲಿಯೇ ಕಳೆದುಕೊಂಡೆ ಎಂದುಕೊಂಡೆ. ಪ್ರಿಯತಮೆ ಪ್ರಾಣಕಾಂತೆ ಪಾಂಚಾಲಿ ಈಗ ನಾನು ಯಾವ ಆಜ್ಞಾಧಾರಕನೂ ಅಲ್ಲ. ಸಂಧಿಯನ್ನು ಬಯಸುವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ಯುದ್ಧವನ್ನು ಈ ಭೀಮನು ಬಹು ನಿರೀಕ್ಷತೆಯಿಂದ ಕಾಯುತ್ತಿರುವನು. ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ಈ ಭೀಮನು ಒಂದು ನಿಮಿಷವೂ ಸಹಿಸತಕ್ಕವನಲ್ಲ. ನೋಡು ಅಣ್ಣ, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರೂ ಶಕ್ತರಲ್ಲ. ಪಾರ್ಥ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುವರು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣವೆಂದು. ಪಾರ್ಥ, ಆ ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಮಾಡುವುದೇ ನನಗೆ ಸಾಧ್ಯವೆನಿಸದು. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ. ಸಮಾನ
ಅಂದೆನಾ? ನನ್ನಲ್ಲಿ ಕೋಪವೇ ತಮ್ಮ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರುಗುವುದರಲ್ಲಿ ನಿಮಗೆ ಈ ಪ್ರಶ್ನೆಗೆಲ್ಲ ಉತ್ತರ ಕೊಡಬಲ್ಲದು. ಅಗ್ರಜ, ಸರಿಯಾದ ಸಮಯಕ್ಕೆ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ನಿನಗೊಂದು ವಿಚಾರವನ್ನು ತಿಳಿಸಲು ಬಹುದಿನದಿಂದ ನಿರೀಕ್ಷಿಸುತ್ತಿದ್ದನು. ಈಗ ನಿಮ್ಮೀರುವರ ಮುಂದು ತಿಳಿಸುವನು. ನನಗೆ ಈ ಯುದ್ಧವು ಒಪ್ಪದು. ದರಿದ್ರ ಭಿಕ್ಷಕರಂತೆ ಕಂಡ ಕಂಡವರ ಮನೆಯ ಮುಂದೆ ಸಂಧಿ ಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ. ಈ ವಿಷಯವು ನಿಮಗೆ ಸರಿಯವಾಗಿ ಕಾಣಬಹುದು. ಆದರೆ ಈ ಭೀಮನು ಒಂದು ನಿಮಿಷವೂ ಸಹಿಸತಕ್ಕವನಲ್ಲ. ಯುದ್ಧಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ಇವೆರಡನ್ನೂ ಬೇಡುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡ ಕುರುಕುಲವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವೆನು. ನೀವು ನಿಶ್ಚಿಂತೆಯಿಂದ ಸಂಧಿಯಾಚನೆಯಲ್ಲಿ ತೊಡಗಿರಿ. ನನಗೆ ತೋಚಿದ್ದನು ನಿಲ್ಲಪ್ಪಯ್ಯ ಸಹೋದರ, ನಿನ್ನ ಕೋಪವನ್ನು ಶಮನ ಮಾಡುವ ಶಕ್ತಿ ನನ್ನಲ್ಲಿಲ್ಲ. ಶಾಂತನಾಗುತ್ತಮ್ಮ. ಕೋಪ ಮಾಡಬೇಡವಣ್ಣ, ಧರ್ಮಜನು ನಮ್ಮೆಲ್ಲರಿಗೂ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಪಂಚಾಲಿ, ವಿಚಾರಗಳಿಗಾಗಿ ನಾವೇ ದುಃಖಿಸಬೇಕಾಗಿರುವ ಅದಕ್ಕಾಗಿಯೇ ನಾನು ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡುತ್ತಿರುವೆನು. ಏನಿ ಕೋಲಾಹಲ? ಜೈ ಜಯ ಯದುಪತಿ. ಪಾಂಚಾಲಿ, ಅರ್ಜುನ, ನನ್ನಿಂದಾಗಲು ನಾನಿಂದ ಹೊರಡುವೆನು. ಸಂಧಿಯ ಫಲಾಫಲವನ್ನು ಕೇಳುವುದರಿಂದ ಪ್ರಯೋಜನ ಯಾವುದೂ ಇಲ್ಲ. ನಿಮ್ಮ ಅಪೌರುಷ ಫಲಗಳನ್ನು ನೀವೇ ಪುಂಜಿಸಿರಿ. ಇದರಲ್ಲಿ ನಿಮಗೆ ಯಾವ ಪಾಲವೂ ಬೇಡ. ಅದು ಪ್ರಾಣೇಶ್ವರ, ಯದುಪತಿಯು ನಮ್ಮನ್ನು ನೋಡುತ್ತಾ ನಗುತ್ತಲೇ ಇತ್ತಲೇ ಬರುತ್ತಿರೋ. ಆದ್ದರಿಂದ ರಾಜಸಭೆ ವರ್ತಮಾನ ತಿಳಿದ ಬಳಿಕ ನಿಮಿಷ್ಟ ಬಂದಂತೆ ಮಾಡು. ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು.
ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಿಧವಾಗಿ ನಡೆಸಿಕೊಂಡರು, ಸ್ವಯಂ ಧೃತರಾಷ್ಟ್ರನು ನನ್ನನ್ನು ಬಹುವಿಧವಾಗಿ ಉಪಚರಿಸಿದರು. ಸಂಧಿಯ ವಿಚಾರವು ನಡೆಯುತ್ತೆ ಪರಮಾತ್ಮ. ಓಹೋ, ನಡೆಯಿತು ಧರ್ಮನಂದನ. ಪಾಂಚಾಲಿ ನಮ್ಮಿಂದಾಗದು, ನಾನಿಂದ ನಡುವೆನು. ಇವರಿವರ ಇಚ್ಛೆಯಂತೆ ಇವರು ನಡೆಯಲಿ. ನನಗೆ ತೋಚಿದ್ದನ್ನು ನಾನು ಮಾಡುವಂತಿರುವನು. ಸ್ವಲ್ಪ ತಡೆಯರಿ, ನಮ್ಮ ಅಣ್ಣನ ಮಾತು ಮುಗಿಯಲಿ. ಪಾಂಚಾಲಿ, ನಿಮ್ಮ ಅಣ್ಣನ ಮಾತು ಮುಗಿಯುವರೊಳಗೆ ನನ್ನ ತಾಳ್ಮೆ ಮುಗಿದು ಹೋಗುವುದು. ಪರಮಾತ್ಮ, ಮುಂದೇನಾಯಿತು ಸಭೆಯಲ್ಲಿ ಏನೇನು ನಡೆಯಿತು? ಧರ್ಮನಂದನ, ನಾನು ನಿರೀಕ್ಷಿಸಿದಂತೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಧರ್ಮನಂದನ, ಪಾಂಚಾಲಿ ನಾನಿನ್ನು ನಡುವೆನು, ನಾನಿನ್ನು ತಡೆಯಲಾರೆ, ನಾನಿನ್ನು ನಡುವೆನು. ನಿನ್ನ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜರ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಯಿತೆ. ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ. ಪಾಂಚಾಲಿ, ನಿನ್ನ ಅಭಿಮತ ಅಜ್ಞಾತ ವಾಸದಲ್ಲಿ ಅರ್ಜುನನಿಗೆ ಬಳೆಯನ್ನು ತೊಡಿಸಿದೆ. ಈ ಸಂಧಿಯ ವಿಚಾರದಲ್ಲಿ ನಮ್ಮೈವರಿಗೂ ಸೀರೆಯನ್ನು ಉಡಿಸಲು ಅಪೇಕ್ಷಿಸಿವೆ ಆ ಯಾದವ ಅಗ್ರಣಿ. ಏಕೆ ಏಕೆ ಮೇಲೆ ನಿನಗಿಷ್ಟು ಆಕ್ರೋಶ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನ ತಂದುಕೊಂಡು ನಾನು ಹೇಳುವ ಮಾತನ್ನು ಸಂಪೂರ್ಣವಾಗಿ ಕೇಳು. ಇದು ನಿಮಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯ. ಸ್ವಾಭಿಮಾನ್ಯ ಶೂನ್ಯರಾದ ಈ ಸಂಧಿಯೊಡನೆ ಈ ಪ್ರಚಂಡ ಭೀಮನಿಗೆ ಎಂತಹ ಸಂಬಂಧ ಇರುವುದಯ್ಯ? ಇರುವುದು ಅತ್ಯಂತ ನಿಕಟವಾದ ಸಂಬಂಧವಿರುವುದು ಭೀಮಸೇನ. ಮುಂದೇನಾಯಿತು? ಧರ್ಮನಂದನ, ನಿಮ್ಮ ಈ ಸಂದೇಶವನ್ನು ರಾಜ್ಯಸಭೆಗೆ ತಿಳಿಸಿದನು, ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು ಒಪ್ಪಿದರು. ದುರ್ಯೋಧನ ಆತನು ಸಹ. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ, ಈ ದುರ್ವಾರ್ತೆಯನ್ನು ಕೇಳುವುದೇ ನಿನ್ನ ಇಚ್ಛೆ ಆಯಿತೆ ಕೃಷ್ಣ? ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರೆ, ಈ ಅಪೌರುಷ ಫಲಗಳನ್ನು ನೀವೇ ಪುಂಜಿಸಿರಿ. ಇದರಲ್ಲಿ ಭೀಮನಿಗೆ ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಕೇನಿ, ಈ ಭೀಮನು ಬದುಕಿದ್ದರೆ ನಿನ್ನ ಪ್ರತಿಜ್ಞಾವಾದಿಗಳನ್ನು ತೀರಿಸುವನು. ವಿಚಾರವು ನನಗೊಪ್ಪದು, ನನಗೊಪ್ಪದು, ನನಗೊಪ್ಪದು. ಭೀಮಸೇನ, ನಿನ್ನ
ಒಪ್ಪುವ ವಿಚಾರವಂತಿರುವುದು ಆ ದುರ್ಯೋಧನಿಗೆ ಒಂದು ಪ್ರಿಯವಾದ ಸಂದೇಶವನ್ನು ಕಳಿಸಲು ದುರ್ಯೋಧನ ಸಂದೇಶ ಹಾಗಾದರೆ ಅದು ತಂದೆ ಆಗಿರಲಾರದು ಯಾರು ಯಾರು ಕೃಷ್ಣ ಅದನ್ನು ಕೇಳುವ ಇಚ್ಛೆ ಇದ್ದರೆ ನೀನು ನನ್ನ ಬಳಿ ಕೈಗೆಟ್ಟಿಕೊಂಡು ಕುಳಿತುಕೊಳ್ಳಬೇಕು ಭೀಮಸೇನಾಗದು ನಿಂತಲೇ ಹೇಳಿಬಿಡು ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ ಭೀಮಸೇನ ಆಗಲಿ ಪರಮಾತ್ಮ ಈ ಪರ್ಯಾಸೆ ಏಕೆ ಕೃಷ್ಣ ಭೀಮಸೇನ ಇದು ಪರ್ಯಾಸವಲ್ಲ ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ ನಿಂತಲೇ ಹೇಳ್ಬಿಡು ನಿಂತಲೇ ಭೀಮಸೇನ ಆ ಗದೆಯನ್ನು ಸ್ವಲ್ಪ ದೂರವಾಗಿಟ್ಟು ಈ ಪಾರ್ಶ್ವದಲ್ಲಿ ಕುಳಿತುಕು ಆಗ ಹೇಳುವ ನಿನಗೆ ಆ ಪ್ರಿಯವಾದ ಸಂದೇಶವನ್ನು ನಿನ್ನ ಆಜ್ಞೆಯಂತೆ ಆಗಲಿ ಪರಮಾತ್ಮ ನೀನು ಕೋಪ ಮಾಡುವುದಿಲ್ಲವಷ್ಟೇ ಹಾಗಾದರೆ ನೀನು ನನ್ನ ಬಂದಿ ಅದು ಕ್ಷಣಕಾಲ ಮಾತ್ರ ಕೃಷ್ಣ ಅರ್ಜುನ ಪರಮಾತ್ಮ ಈ ಗದೆಯನ್ನು ಸ್ವಲ್ಪ ಹಿಡಿದುಕೋ ಬಿಡಯ್ಯ ಯಾಕ್ಬಿಟ್ಟೇನಿ ಅಣ್ಣ ನಾನು ಹೇಳಿದಂತೆ ಮಾಡಬೇಕು ಕಂಡಯ್ಯ ನಿನ್ನ ಮಾತನ್ನು ಎಂದಾದ್ರೂ ಮೀರು ಅಣ್ಣ ಹಾಗಾದರೆ ಈ ಹಣ್ಣು ನನಗೆ ಒಂದು ಕಡೆ ಪುರಸ್ಕಾರ ರೂಪವಾಗಿ ದೊರಕಿರುವುದು ಈ ಹಣ್ಣ ಸಹಾಯದಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು ಯಾಜ್ಞಸೇನಿ ಪರ್ಯಾಸವೇ ಯಾಜ್ಞಸೇನಿ ನೀನು ಶತ್ರುಗಳ ಎಡೆಮುರಿಯನ್ನು ಬಿಚ್ಚುವುದರಲ್ಲಿ ಮಹಾ ಪಂಡಿತೆಯುತ್ತೆ ಅದರಂತೆ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ನೋಡೋಣ ಕಾಣಿಸ್ಬಾರ್ದು ಪಾಂಚಾಲಿ ಪರಮಾತ್ಮನ ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು ಈಗ ಕೇಳಿರಿ ಭೀಮನನ್ನು ಬಂಧಿಸುವ ಅಗ್ರರು ನನ್ನನ್ನು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು ಯಾರು ಯಾರು ಕಾರ್ಯವನ್ನು ಮಾಡಿದವರು ಯಾರು ಏನು ಈ ಅದ್ದರಿಂದ ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣನ ಕರಗಳನ್ನು ಪಾಂಡವರ ರಾಯಭಾರಿಯಾದ ಶ್ರೀಕೃಷ್ಣ ಕರಗಳನ್ನು ಬಂಧಿಸಿದರೆ ಶ್ರೀಕೃಷ್ಣನ ಕರಗಳನ್ನು ಬಂಧಿಸಿದರೆ ಬಂಧಿಸಲು ಯತ್ನಿಸಿದರೆ ಆ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು ಅವರು ಯಾರು ಅಂತಲೇ ದುರ್ಯೋಧನ ಅಂತ ಹೆಂಗ್ ಡಿಸೈಡ್ ಮಾಡ್ತೀಯ ಯಾರು ಸೇವಕ ಕಟ್ಸಿರ್ತಾನಪ್ಪ ಯಾರು ಯಾರು ಈ ಕಾರ್ಯವನ್ನು ಮಾಡಿದವರು ಮತ್ತಿನ್ಯಾರು ಭೀಮಸೇನ ದುರಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು ದುರಾಚಾರ್ಯಾದ ಆ ದುಶ್ಯಾಸನನು ಈ ಕಾರ್ಯವನ್ನು ಮಾಡಿದನು ಇಂತಹ ಸಾಹಸವನ್ನು ಅವರಿಗಲ್ಲದೆ ಮತ್ತಿನ್ಯಾರಿಗೆ ಮಾಡಲು ಸಾಧ್ಯ ದುರ್ಯೋಧನ ಪಾಂಚಾಲಿ ನಮ್ಮ ಕರಗಳನ್ನು ಬಿಚ್ಚು ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು ಇದಕ್ಕೆ ನಿಮ್ಮ ಅಭಿಮತವೇನು ಅಗ್ರಜ ಇಷ್ಟು ಮಾತ್ರವಲ್ಲ ಭೀಮಸೇನ ಆ ದುರ್ಯೋಧನು ನಿಮ್ಮ ಸಂದೇಶಕ್ಕೆ ಕೊಟ್ಟ ಉತ್ತರವನ್ನು ಹೇಳುತ್ತೇನೆ ಕೇಳಿ
ಭೀಮಸೇನ ಐದು ಐದು ಗ್ರಾಮವಿರಲಿ ಐದು ಮಾರು ಭೂಮಿಯನ್ನು ಕೊಡುವುದಿಲ್ಲವೆಂದು ಅವನು ತಿರಸ್ಕರಿಸಿ ಬಿಟ್ಟನು. ಭೀಮಸೇನ, ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ವೀರ ರಥಿಕರ ಮಹಾ ಘೋಷದಲ್ಲಿ ಎಂದು ನಿಮ್ಮ ಸಂದೇಶವನ್ನು ತಿರಸ್ಕರಿಸಿ ಬಿಟ್ಟ ಧರ್ಮನನ್ನ ಪರಮಾತ್ಮ ಅಭಿಪ್ರಾಯ ಪರಮಾತ್ಮ ನನ್ನ ನೀ ಸರ್ವ ಪ್ರಯತ್ನವನ್ನು ಮಾಡಿದವನೆಂದು. ಪಾಂಚಾಲಿ ನಮ್ಮ ಕರಗಳನ್ನು ಬಿಚ್ಚು, ಮೂರನೇ ತಾರೀಕು ಬಿಚ್ಚು. ಎಷ್ಟೇ ಆಗಲಿ, ನೀನು ಅಣ್ಣನ ಆಜ್ಞಾದಾರಕ್ಕೆ ನೀನಲ್ಲಿ ಬಿಚ್ಚಿಯೇ. ಎಷ್ಟೇ ಆಗಲಿ, ನೀನು ಅಣ್ಣನ ಆಜ್ಞಾದಾರಕಿ. ಅಗ್ರಜ ಧರ್ಮರಾಯ, ನೀನಾದರೂ ನನ್ನ ಕರಗಳನ್ನು ಬಿಚ್ಚು. ನೀನೆಲ್ಲಿ ಬಿಚ್ಚಿಯೇ
ತುಂಬಿದ ಸಭೆಯಲ್ಲಿ ದ್ರೌಪದಿಯ ಸೀರೆಯನ್ನು ಎಳೆಯುವಾಗ ಧರ್ಮ ಧರ್ಮ ಎಂದು ಅಂಬಲಿಸಿದ ನೀನೊಂದು ಧರ್ಮದ ಗೊಡ್ಡು ಅರ್ಜುನ, ಫಲ್ಗುಣಿ, ಕಿರೀಟಿ, ನೀನಾದರೂ ನನ್ನ ಕರಗಳನ್ನು ಬಿಚ್ಚು. ನೀನೆಲ್ಲಿ ಬಿಚ್ಚಿಯೇ ಬಿದಿರನ ಆಸ್ಥಾನದಲ್ಲಿ, ವಿರಾಟನ ಆಸ್ಥಾನದಲ್ಲಿ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ತಕ ತೈ ತಕ ತೈ ಎಂದು ನಾಟ್ಯ ಕಲಿಸಿದ ನಪಂಸಕ ನಿನ್ನಿಂದೆಲ್ಲ ಆದೀತು. ನನಗೆ ಉಳಿದಿರುವುದು ಒಂದೇ ದಾರಿ, ರತ್ನ ಮುಕುಟದಾರಿ ಶ್ರೀಕೃಷ್ಣ ಪರಮಾತ್ಮ. ನೀನಾದರೂ ನನ್ನ ಕರಗಳನ್ನು ಬಿಚ್ಚು. ನೀನೆಲ್ಲಿ ಬಿಚ್ಚಿಯೇ ರಾಧ ರೂಪದೊಡನೆ ಸರಸ ಸಲ್ಲಾಪವಾಡುತ್ತಾ ಲೋಕದ ಕಾಳಜಿಯನ್ನು ಮರೆತಿರುವ ನೀನು ನನ್ನ ಕರಗಳನ್ನು ಬಿಚ್ಚುವೆ ಆಗದು. ಈ ಕರಗಳನ್ನು ನಾನೇ ಬಿಚ್ಚಿಕೊಳ್ಳುವೆನು. ಶಾಲಿಯಾಗು.